ಪ್ಯಾನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಹಿಂಸೆಯ ಪರಿಕಲ್ಪನೆಯ ಮೇಲೆ ದಾಳಿ ನಡೀತಾ ಇದೆ ಅಂದ್ರು ರಾಹುಲ್ ಗಾಂಧಿ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಇಂಥ ಒಂದು ಹೇಳಿಕೆ ಕೊಡೋದಕ್ಕೆ ಕಾರಣ ಏನು, ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಅಹಿಂಸೆಯ ಪರಿಕಲ್ಪನೆಯ ಮೇಲೇನೆ ಇವತ್ತು ದಾಳಿ ನಡೀತಾ ಇದೆ. ಹೀಗಿದ್ದು ಅಹಿಂಸೆ ಮಾತ್ರ ಮಾನವೀಯತೆಯನ್ನ ಮುಂದಕ್ಕೆ ಕೊಂಡೊಯ್ಯಬಲ್ಲದು ಅಂತ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಬರ್ಕೆಯಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಮಾತನಾಡಿದ ಅವರು, ಹಿಂಸೆಗೆ ನಾನು ನನ್ನ ತಂದೆ ನನ್ನ ಅಜ್ಜಿಯನ್ನ ಕಳ್ಕೊಂಡೆ, ನನಗೆ ಹಿಂಸೆ ಅರ್ಥವಾಗದೆ ಇದ್ರೆ ಇನ್ಯಾರಿಗೆ ತಾನೇ ಅರ್ಥವಾಗತ್ತೆ ಅಂತ ವಿಷಾದದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು 1984 ಸಿಖ್ ಗಲಭೆಯನ್ನ ಉಲ್ಲೇಖಿಸಿದ ರಾಹುಲ್ ಗಾಂಧಿ, ನ್ಯಾಯಕ್ಕಾಗಿ ಹೋರಾಡೋರ ಜೊತೆ ನಾನಿದ್ದೀನಿ, ಯಾರ ವಿರುದ್ಧದ ಹಿಂಸಾಚಾರವನ್ನು ನಾನು ಸಹಿಸೋದಿಲ್ಲ, ದ್ವೇಷ ಕೋಪ ಮತ್ತು ಹಿಂಸೆ ನಮ್ಮನ್ನೇ ಸುಡತ್ತೆ, ಕೋಮುವಾದಿ ರಾಜಕಾರಣ ಬಲು ಅಪಾಯಕಾರಿ ಅಂತ ರಾಹುಲ್ ಗಾಂಧಿ ಅವರು ಎಚ್ಚರಿಸಿದ್ದಾರೆ. ಇವತ್ತು ಭಾರತೀಯರೇನಾದ್ರೂ ಒಟ್ಟಾಗಿ ಅಭಿವೃದ್ಧಿಯಾಗಿದ್ರೆ ಅದಕ್ಕೆ ಅಹಿಂಸೆನೇ ಕಾರಣ. ಭಾರತದಲ್ಲಿ ಇದ್ದಂತೆ ಯಾವ ಪ್ರಜಾಪ್ರಭುತ್ವದಲ್ಲೂ ಇಷ್ಟರ ಮಟ್ಟಿಗೆ ಬಡತನದಿಂದ ಮೇಲೆದ್ದು ಬಂದು ಸಾಧನೆ ಮಾಡಿದವರು ಕಾಣಸಿಗೋದಿಲ್ಲ. ಒಮ್ಮೆ ಇಂದಿರಾ ಗಾಂಧಿ ಅವರಿಗೆ ಭಾರತ ಎಡಪಂಥವನ್ನ ಅಪ್ಪಿಕೊಳ್ಳುತ್ತಾ ಬಲಪಂಥವನ್ನ ಅಪ್ಪಿಕೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳಲಾಯಿತು. ಆಗ ಅವರು, ಭಾರತ ಮಧ್ಯಮ ಪಂಥದಲ್ಲಿರುತ್ತೆ ಮತ್ತು ಎತ್ತರವಾಗಿ ಎದ್ದು ನಿಲ್ಲುತ್ತೆ ಅಂತ ಹೇಳಿದ್ರು ಎಂಬುದಾಗಿ ರಾಹುಲ್ ಗಾಂಧಿ ತಮ್ಮ ಅಜ್ಜಿಯ ಮಾತುಗಳನ್ನ ನೆನಪಿಸಿಕೊಂಡ್ರು. ಇನ್ನು ಭಾರತದ ಆರ್ಥಿಕತೆ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಕುರಿತು ಮಾತನಾಡಿದ ರಾಹುಲ್ ಗಾಂಧಿ, ಅಪನಗದೀಕರಣದಂತಹ ನಿರ್ಧಾರಗಳನ್ನ ಮುಖ್ಯ ಆರ್ಥಿಕ ಸಲಹೆಗಾರರು ಸಂಸತ್ನ ಒಪ್ಪಿಗೆ ತೆಗೆದುಕೊಳ್ಳದೆ ಜಾರಿ ಮಾಡಿರೋದ್ರಿಂದ ಭಾರಿ ನಷ್ಟ ಉಂಟಾಗಿದೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳೇ ಭಾರತೀಯ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬು, ಅಪನಗದೀಕರಣದಿಂದ ಈ ಕ್ಷೇತ್ರಗಳ ಮೇಲೆ ಹಾನಿಯಾಗಿದೆ ಅಂತ ರಾಹುಲ್ ಗಾಂಧಿ ವಿಶ್ಲೇಷಿಸಿದ್ದಾರೆ. ಇನ್ನು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕಿದೆ, ಚೀನಾದಂತಾಗಲು ಭಾರತಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಯಾವತ್ತೂ ಯಾವುದೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಾಗ ಜನರ ಜೊತೆ ಸಮಾಲೋಚನೆ ಮಾಡಿ ಜಾರಿಗೆ ತರುತ್ತೆ, ಯಾವತ್ತೂ ಯಾವುದನ್ನು ಹೇರಿಕೆ ಮಾಡಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇನ್ನು 2012 ಹೊತ್ತಿಗೆ ಕಾಂಗ್ರೆಸ್ ಪಕ್ಷದೊಳಗೆ ಅಹಂಕಾರ ನೆಲೆಯಾಗಿತ್ತು, ನಾವು ಜನರ ಜೊತೆ ಸಮಾಲೋಚನೆ ಮಾಡೋದನ್ನ ನಿಲ್ಲಿಸಿದ್ವು, ಈ ಕಾರಣಕ್ಕೆ ಸೋಲ್ಬೇಕಾಯಿತು ಅಂತ ರಾಹುಲ್ ಗಾಂಧಿ ಬಲಪಂಥೀಯ ಸಂವಿಧಾನ ತಿರುಳೆಂದ್ರೆ ಅವರ ನಾಯಕರೆಲ್ಲ ಕೆಲಸಕ್ಕೆ ಸಿಗದವರು ಅಂತ ಛೇಡಿಸಿದ್ರು. ಹೀಗೆ ರಾಹುಲ್ ಗಾಂಧಿ ಅವರು ಅಹಿಂಸೆಯ ಬಗ್ಗೆ ಭಾಷಣವನ್ನ ಮಾಡಿದ್ರು, ಜೊತೆಗೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಅಪನಗದೀಕರಣದ ಬಗ್ಗೆ ಮಾತಾಡಿದ್ದಾರೆ, ಅದರಿಂದ ತುಂಬಾ ಜನಕ್ಕೆ ನಷ್ಟ ಕೂಡ ಉಂಟಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಮೋದಿ ಬಗ್ಗೆನೂ ಮಾತಾಡಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಎನಿವೇಸ್, ರಾಹುಲ್ ಗಾಂಧಿ ಅವರ ಈ ಮಾತುಗಳ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ಸ್ ಅಥವಾ ಕಮೆಂಟ್ಸ್ ಏನಾದ್ರೂ ಇದ್ರೆ ಅದನ್ನ ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್, ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.